ಇನ್ನು ವನಿತಾ ಕುಮಾರಸ್ವಾಮಿ ಒತ್ತಾಯದ ಮೇರೆಗೆ ಕುಮಾರಸ್ವಾಮಿ ಚನ್ನಪಟ್ಟಣದಲ್ಲಿ ಸ್ಪರ್ಧೆ ಮಾಡಿದ್ದಾರೆ ಅಂತ ಬಿಜೆಪಿ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಹೇಳಿದ್ದಾರೆ. ಕುಮಾರಸ್ವಾಮಿಗೆ ಚನ್ನಪಟ್ಟಣದಲ್ಲಿ ಸ್ಪರ್ಧೆ ಮಾಡೋ ಇಷ್ಟ ಇರಲಿಲ್ಲ. ವನಿತಾ ಕುಮಾರಸ್ವಾಮಿ ಒತ್ತಾಯದಿಂದ ಇಲ್ಲಿ ಸ್ಪರ್ಧೆ ಮಾಡೋಕ್ಕೆ ನಿರ್ಧಾರ ಮಾಡಿದ್ದಾರೆ. ಹೇಗಾದರೂ ಮಾಡಿ ಯೋಗೇಶ್ವರ್ ಸೋಲಿಸಲೇಬೇಕು ಅಂತ ಕುಮಾರಸ್ವಾಮಿ ಎರಡೂ ಕಡೆ ಸ್ಪರ್ಧೆ ಮಾಡ್ತಿದ್ದಾರೆ ಅಂತ ಅವರು ಹೇಳಿದ್ದಾರೆ. ಇನ್ನು ಕುಮಾರಸ್ವಾಮಿ ನಿನ್ನೆ ಬಂದು ಪ್ರಚಾರ ಮಾಡಿದ್ದಾರೆ. ಇನ್ನು ಬರೋದು ಎಷ್ಟು ವರ್ಷಕ್ಕೋ ಏನೋ ಅಂತ ಚನ್ನಪಟ್ಟಣದ ಬಿಜೆಪಿ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ವ್ಯಂಗ್ಯವಾಡಿದ್ದಾರೆ. ಕುಮಾರಸ್ವಾಮಿ ಅವರು ಎರಡು ದೋಣಿಯ ಮೇಲೆ ಕಾಲಿಟ್ಟಿದ್ದಾರೆ, ದಡ ಸೇರೋದಿಲ್ಲ ಅಂತ ಲೇವಡಿ ಮಾಡಿದ್ದಾರೆ. ನಿಮ್ಮ ಕುಡಿದಿ ಸಮಸ್ಯೆ ಇದೆ ಅಂತ ಕೇಳಿದಾರ? ಈಗ ಎಲೆಕ್ಷನ್ ಬಂತು ಅಂತ ಅಯ್ಯಮ್ಮ ಅವ್ರ ಗಂಡನ್ ಬಲವಂತ ಮಾಡಿ ಕುಮಾರಸ್ವಾಮಿಗೆ. ಕುಮಾರಸ್ವಾಮಿ ಹೇಳ್ಕೊಂಡವ್ರೆ, ನನಗೆ ಚುನಾವಣೆ ನಿಲ್ಲಕ್ಕೆ ಇಷ್ಟ ಇರ್ಲಿಲ್ಲ, ನನ್ನ ಹೆಂಡತಿ ಒತ್ತಡ ತಡಿಕಾಗ್ಲಿಲ್ಲ, ನೀನು ಈ ಸಾರಿ ಏನಾರ ಮಾಡಿ ಚನ್ನಪಟ್ಟಣ ನಿಂತ್ಕೋಬೇಕು, ಲೋಕಲ್ ಯಾರಿಗೂ ಅವಕಾಶ ಕೊಡೋದು ಬೇಡ ಅಂತೇಳಿ ಅಯ್ಯಮ್ಮನ ಒತ್ತಡಕ್ಕೆ ಅಂತೇಳಿ ಕುಮಾರಸ್ವಾಮಿ ಬಂದು ಇವತ್ತು ಎಲೆಕ್ಷನ್ ನಿಂತ್ಕೊಂಡವ್ರು. ಆರು ತಿಂಗಳಿಗೂ ವರ್ಷಕ್ಕೂ ಬಂದೋಗರು. ಕುಮಾರಸ್ವಾಮಿ ಬಂದ್ರು ಒಂದ್ ದಿವಸ ಪ್ರಚಾರಕ್ಕೆ ಅಂತ ನೆನ್ನೆ ಬಂದು ಹೋದ್ರು, ಹಿಂತಿರ್ಗ ಬರೋದಿಂದ ಎರಡಿಂದ ಎಷ್ಟೊಷ್ಟಕ್ಕೂ ನಾನು ನನಗೆ ನೂರಕ್ಕೆ ನೂರು ಭಾಗ ಭರವಸೆ ಇದೆ. ಯಾವಾಗ್ಲೂ ನಮ್ಮ ತಾಲೂಕು ಜನ ಕಷ್ಟದಲ್ಲಿ ನನಗೆ ಕೈ ಬಿಡೋದಿಲ್ಲ. ಇಬ್ರು ಸೇರ್ಕೊಂಡು ನನಗೆ ಪ್ಲಾನ್ ಮಾಡವ್ರೆ ಸೋಲಿಸ್ಬೇಕು ಅಂತ. ಒಂದ್ ಕಡೆ ಇವರಿಬ್ರಿಗೂ ನೀವು ಸರಿಯಾದಂತ ಪಾಠ ಕಲಿಸ್ಬೇಕು. ಇವತ್ತು ಕುಮಾರಸ್ವಾಮಿ ಅವರು ಎರಡು ಕಡೆ ನಿಂತಿದ್ದಾರೆ, ಯಾಕೆ ಅಂತ ನನಗೂ ಗೊತ್ತಿರ್ಲಿಲ್ಲ. ಆಮೇಲೆ ಎಲ್ಲ ಟಿವಿ ಅವರು ಪೇಪರ್ ಅವರು ಬರೀಕ್ ಶುರು ಮಾಡಿದ್ರು, ಏನಾರ ಮಾಡಿ ಯೋಗೇಶ್ವರ್ಗೆ ತೊಂದರೆ ಕೊಡ್ಬೇಕು, ಅವನ್ಗೆ ಇಡೀ ಕರ್ನಾಟಕ ಇವತ್ತು ಯೋಗೇಶ್ವರ್ ನೀರಾವರಿ ಯೋಜನೆ ಮಾಡಿರೋದನ್ನ ಒಪ್ಕೊಂಡದೆ. ನಾನು ರಾಮನಗರದಲ್ಲಿ ಏನು ಮಾಡೋಕ್ ಆಗ್ಲಿಲ್ಲ, ರಾಮನಗರದಲ್ಲೂ ಕೂಡ ಮಂಚದ ಮೇಲೆ ತುಂಬಿ ಮೂರು ವರ್ಷ ಆಯ್ತು, ಒಂದ್ ಕೆರೆಗೆ ನೀರ್ ಕೊಡಕ್ ಆಗಿಲ್ಲ. ಕುಮಾರಸ್ವಾಮಿ, ರಾಮನಗರ ನಿಮ್ದೇನು ಅಕ್ಕಪಕ್ಕ ಊರುಗಳು, ನಿಮ್ಗೇನು ಹೇಳ್ಬೇಕಾಗಿಲ್ಲ. ನೀವೆಲ್ಲ ನಿಮ್ ಬಂಧು ಬಳಗ ಕೇಳ್ಕೊಳ್ಳಿ, ರಾಮನಗರ ಹೆಂಗದೆ, ಚನ್ನಪಟ್ಟಣ ಹೆಂಗದೆ ಅಂತೇಳಿ. ಅಲ್ಲೇ ಏನೋ ಮಾಡಿದೆ ಅಂತಕ್ಕಂತ ಕುಮಾರಸ್ವಾಮಿ ಜಾತಿ ಹೆಸರು ಹೇಳ್ಕೊಂಡು ಚನ್ನಪಟ್ಟಣಕ್ಕೆ ಬಂದು ನನ್ನನ್ನ ಚುನಾವಣೆಯಲ್ಲಿ ಅಣಿಗೆ ಬಂದಿದ್ದಾರೆ. ಅದಕ್ಕೆ ಸಪೋರ್ಟ್ ಆಗಿ ನಿಂತಿರೋರು ಕಾಂಗ್ರೆಸ್ ಪಕ್ಷದ ಮುಖಂಡರು ಡಿ ಕೆ ಶಿವಕುಮಾರ್ ಅವನ ತಮ್ಮ. ರೇವಣ್ಣವ್ರಿಗೂ ಚನ್ನಪಟ್ಟಣಕ್ಕೂ ಸಂಬಂಧ ಇಲ್ಲ, ಅವ್ರನ್ನ ಕುರುಬರು ಹಿಂದುಳಿದವರು ಓಟ್ ಹಾಕ್ಬಿಡ್ತಾರೆ ಅಂತೇಳಿ ಅವ್ರನ್ನ ಕರ್ಕೊಂಡು ಬಂದು ಯೋಗೇಶ್ವರ್ಗೆ ಬಡವ್ರ ಬೆಂಬಲ ಅದೆ, ಕಾಂಗ್ರೆಸ್ನವ್ರು ಯಾವತ್ತು ಬೆಂಬಲ ಯೋಗೇಶ್ವರ್ಗೆ ಇದ್ದೇ ಇರ್ತದೆ. ಅಯ್ಯಮ್ಮ ಯಾವ ತರ ಬಂದು ಮುಖ ತೋರಿಸಿ, ನಿಮ್ ಕಷ್ಟ ಏನು?